ಸಿಂಧನೂರು ನಗರದಲ್ಲಿ ನೂತನ ರಂಗಮಂದಿರ ಕಾಮಗಾರಿ ಪೂರ್ಣಗೊಳ್ಳುವ ಮುನ್ನವೇ ಅದಕ್ಕೆ ಹೆಸರು ನಾಮಕರಣ ಮಾಡುವುದಕ್ಕಾಗಿ ತೀವ್ರ ಪೈಪೋಟಿ ನಡೆದಿದ್ದು ಗೊಂದಲಮಯ ವಾತಾವರಣ ಸೃಷ್ಟಿಯಾಗಿದೆ. ಈಗಾಗಲೇ ರಂಗಮಂದಿರಕ್ಕೆ ನಗರಸಭೆಯಿಂದ ಟೌನ್ ಹಾಲ್ ಎಂದು ನಾಮಫಲಕ ಹಾಕಿರುವುದರಿಂದ ಗೊಂದಲ ಸೃಷ್ಟಿಯಾಗಿದೆ. ಶಾಸಕ ವೆಂಕಟರಾವ್ ನಾಡಗೌಡರು ತಮ್ಮ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮದ ಮೂಲಕ ಹೋದಲ್ಲೆಲ್ಲ ರಂಗಮಂದಿರಕ್ಕೆ ಪುನೀತ್ ರಾಜ್ಕುಮಾರ್ ಹೆಸರು ಇಡುತ್ತೇನೆ ಎಂದು ಹೇಳಿದ್ದಾರೆ. ಆದರೆ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹಾಗೂ ಬಂಗಾರಿ ಕ್ಯಾಂಪ್ನ ಸಿದ್ದರಾಮೇಶ್ವರ ಶರಣರು, ಶಿವಸೃಷ್ಟಿ ಗ್ರಾಮೀಣ ರಂಗಭೂಮಿ ಕಲಾವಿದರ ಸಂಘ, ಶ್ರೀ ಗುರು ಪುಟ್ಟರಾಜ್ ತಾಲೂಕು ವೃತ್ತಿ ರಂಗಭೂಮಿ ಕಲಾವಿದರ ಸಂಘದವರು ಪಂಡಿತ ಪುಟ್ಟರಾಜ ಗವಾಯಿಗಳ ಹೆಸರು ನಾಮಕರಣ ಮಾಡುವಂತೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಇನ್ನೊಂದೆಡೆ ಕಸಾಪ ಮಾಜಿ ಅಧ್ಯಕ್ಷ ಸರಸ್ವತಿ ಪಾಟೀಲ್ ಹಾಗೂ ಸಂಗೀತಗಾರ ಮಲ್ಲಿಕಾರ್ಜುನ್ ಶಾಸ್ತ್ರಿಗಳು ಅವರು ನಟರಾಜ ರತ್ನ ಮೃಡದೇವ ಗವಾಯಿಗಳ ಹೆಸರು ಇಡುವಂತೆ ಆಗ್ರಹಿಸಿದ್ದಾರೆ. ಅದರಂತೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಹಾಗೂ ಡಾಕ್ಟರ್ ರಾಜವಂಶಿ ಯುವರಾಜ್ಕುಮಾರ್ ಸೇವಾ ಟ್ರಸ್ಟ್ ವತಿಯಿಂದ ರಂಗಮಂದಿರಕ್ಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಇಡಬೇಕು, ಇಲ್ಲದಿದ್ದರೆ ಹೋರಾಟ ಮಾಡಲಾಗುವುದು ಎಂದು ಒತ್ತಾಯಿಸಿ ಎಚ್ಚರಿಕೆ ನೀಡಿದ್ದಾರೆ. ಇದರ ನಡುವೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಮಂಡಳಿ ಅಧ್ಯಕ್ಷ ಸುರೇಶ್ ಸಿದ್ದಾಪುರ್ ಸುಕಾಲ್ಪೇಟೆ ಅವರು ರಂಗಮಂದಿರಕ್ಕೆ ಸಂಗೊಳ್ಳಿ ರಾಯಣ್ಣ ಹೆಸರು ಇಡುವಂತೆ ಒತ್ತಾಯಿಸಿದ್ದಾರೆ. ಆದ್ದರಿಂದ ಶಾಸಕರು ಹಾಗೂ ನಗರಸಭೆ ಅಧ್ಯಕ್ಷ ಪಕ್ಷಾತೀತವಾಗಿ ಸಭೆ ಕರೆದು ಚರ್ಚಿಸಿ ಸೂಕ್ತ ಹೆಸರು ನಾಮಕರಣ ಮಾಡಲು ತೀರ್ಮಾನ ಕೈಗೊಳ್ಳಬೇಕೆಂಬುದು ಎಲ್ಲ ಕಲಾವಿದರ ಒತ್ತಾಯವಾಗಿದೆ. ನಮ್ಮೆಲ್ಲ ಕಲಾವಿದರ ಅಪೇಕ್ಷೆ ಏನಂದ್ರೆ, ಅಂಧನಾಥರ ಬಾಳಿನ ಬೆಳಕಾಗಿರ್ತಕ್ಕಂತಹ ಜಾತಿ ಧರ್ಮ ಭೇದಗಳ ಮೀರಿ ಎಲ್ಲರ ಬಾಳಿಗೆ ಆಶ್ರಯದಾತರಾಗಿರ್ತಕ್ಕಂತಹ ಪದ್ಮವಿಭೂಷಣ ಗಾನಯೋಗಿ ಡಾಕ್ಟರ್ ಪುಟ್ಟರಾಜ ಗವಾಯಿಗಳವರ ಹೆಸರನ್ನು ನಾಮಕರಣ ಮಾಡಬೇಕಂತಕ್ಕಂತಹ ಇಚ್ಛೆಯನ್ನು ಎಲ್ಲರೂ ಕೂಡ ಇಟ್ಟಿರ್ತಕ್ಕಂತಹದು. ಅದರಂತೆಯೂ ಕೂಡ ನಾವು ಕೂಡ ಅದು ಶ್ರೇಷ್ಠವಾಗಿರ್ತಕ್ಕಂಥ ಹೆಸರು, ಒಳ್ಳೆಯ ಹೆಸರು. ನಿಜವಾಗಲೂ ಕೂಡ ಅಂತಹ ಪರಮ ಪೂಜ್ಯರ ಹೆಸರನ್ನು ಏನಾದರೂ ಆ ರಂಗಮಂದಿರಕ್ಕೆ ಇಟ್ಟಿದರೆ ಅಲ್ಲಿ ಅನೇಕ ಕಲಾವಿದರಿಗೆ ಒಂದು ದೊಡ್ಡದಾಗಿರ್ತಕ್ಕಂತಹ ಬದುಕು ಜೀವನ ಸಿಗ್ತದೆ ಅಂತಕ್ಕಂತಹ ಮಾತು. ಈ ವಿಚಾರದಲ್ಲಿ ನಮ್ಮೆಲ್ಲ ತಾಲೂಕಿನ ಪರಮ ಪೂಜ್ಯರು ಆ ನಾಮಕರಣಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಅದನ್ನು ಶಾಸಕರು, ನಗರಸಭೆ ಮತ್ತು ರಾಜ್ಯ ಸರ್ಕಾರ ಅದನ್ನು ಪರಿಶೀಲಿಸಿ ಅದನ್ನು ಇಡಬೇಕು ಅಂತಕ್ಕಂತಹದನ್ನು ಆಗ್ರಹ ಮತ್ತು ಮನವಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ತಾಲೂಕಿನಲ್ಲಿ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂತಹ ರಂಗಮಂದಿರ ನಿರ್ಮಾಣ ಆಗಿದೆ. ರಂಗಮಂದಿರ ನಿರ್ಮಾಣ ಆಗಿ ಎಲ್ಲಾ ಕೆಲಸಗಳು ಪೂರೈಸಿವೆ. ಈಗ ನಾಮಕರಣ ಮಾಡುವುದೊಂದು ಬಾಕಿ ಇದೆ. ನಮ್ಮೆಲ್ಲರ ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅನಿಸಿಕೆ ಏನು ಅಂತಂದ್ರೆ, ಈ ರಂಗಮಂದಿರಕ್ಕೆ ಇನ್ಯಾವುದೋ ಹೆಸರನ್ನು ನಾಮಕರಣ ಮಾಡದೆ ನಮ್ಮ ಸಂಗೀತ ವಿದುಷಿಯಾಗಿರ್ತಕ್ಕಂಥ, ಸಂಗೀತ ಸಾಮ್ರಾಟರಾಗಿರ್ತಕ್ಕಂಥ, ಡಾಕ್ಟರ್ ಪದವಿ ವಿಭೂಷಿತರಾಗಿರ್ತಕ್ಕಂಥ, ಭಾರತ ರತ್ನ ವಿಭೂಷಿತರಾಗಿರ್ತಕ್ಕಂಥ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಪಂಡಿತ್ ಪುಟ್ಟರಾಜ ಗವಾಯಿಗಳ ಪುಟ್ಟರಾಜ ಕವಿ ಗವಾಯಿಗಳವರ ಹೆಸರನ್ನ ನಾಮಕರಣ ಮಾಡಿದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಇದೆ. ಅದಕ್ಕಾಗಿ ನೀವೆಲ್ಲರೂ ಈ ನಾಮಕರಣವನ್ನು ಮಾಡುವುದಕ್ಕೆ ಸಹಕರಿಸಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲಿ ಕರಮೊಯ್ದು ಕೇಳಿಕೊಳ್ತಾ ಇದ್ದೇನೆ. ಮತ್ತು ನಮ್ಮ ತಾಲೂಕಿನ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರಲ್ಲಿಯೂ, ತಾಲೂಕಿನ ಎಲ್ಲಾ ನಾಗರಿಕರಲ್ಲಿಯೂ, ಕಲಾವಿದರಲ್ಲಿಯೂ, ಕೃಷಿಕರಲ್ಲಿಯೂ, ಉದ್ಯಮಿಗಳಲ್ಲಿಯೂ, ನೌಕರದಾರಗಳಲ್ಲಿಯೂ ಎಲ್ಲರಲ್ಲಿ ನಾನು ಕರ್ಮಗಿರಿ ಕೇಳಿಕೊಳ್ತಾ ಇದ್ದೇನೆ. ಪುಟ್ಟರಾಜ ಕವಿ ಗವಾಯಿಗಳವರ ಹೆಸರು ರಂಗಮಂದಿರಕ್ಕೆ ಇಡಬೇಕು ಅಂತೇಳಿ ನನ್ನ ಒಂದು ವಿನಂತಿ ಇದೆ. ಈ ವಿನಂತಿಯನ್ನು ತಾವೆಲ್ಲರೂ ನೆರವೇರಿಸ್ತೀರಿ ಅಂತಕ್ಕಂತ ಭಾವನೆ ಸಹಿತ ನನ್ನ ಮನದಲ್ಲಿದೆ. ಪುಟ್ಟರಾಜ ಕವಿ ರಂಗಮಂದಿರ ಅನ್ನತಕ್ಕಂತ ನಾಮಕರಣವನ್ನು ಮಾಡ್ರಿ ಅಂತೇಳಿ ನಾನು ಕೈಮುಗಿದು ಕೇಳ್ತಾ ಇದ್ದೇನೆ. ಸಿಂಧನೂರಲ್ಲಿ ಸುಸಜ್ಜಿತವಾದ ರಂಗಮಂದಿರ ನಿರ್ಮಾಣವಾಗಿದೆ. ಅದಕ್ಕೆ ಫಸ್ಟ್ ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಆ ರಂಗಮಂದಿರದ ಹೆಸರಿಡಬೇಕಾದ್ರೆ ಯಾವತ್ತೂ ರಂಗಮಂದಿರ ಆ ಸ್ಥಳೀಯ ಕಲಾವಿದರನ್ನ ಗಮನದಲ್ಲಿಟ್ಟುಕೊಂಡೇ ಇಡಬೇಕಾಗ್ತದೆ. ಸ್ಥಳೀಯ ಕಲಾವಿದರು ಬೇರೆ ಕಡೆ ಹೆಸರಿಡೋಕ್ಕಾಗೋದಿಲ್ಲ, ಬೆಳೆದಂಥವ್ರದ್ದು ಎಲ್ಲಾದರೂ ಹೆಸರಿಡ್ಬೋದು. ಅದಕ್ಕೆ ಮೃಡದೇವರು ನಮ್ಮ ಸ್ಥಳೀಯ ಕಲಾವಿದರು, ಡಾಕ್ಟರ್ ರಾಜ್ಕುಮಾರ್ ಕಾಲದಲ್ಲಿ ಇದ್ದಂಥವರು. ಮತ್ತು ಡಾಕ್ಟರ್ ರಾಜ್ಕುಮಾರ್ ಮನೆಯಲ್ಲಿ ಫೋಟೋವನ್ನು ಕೂಡ ಇಟ್ಟಾರ. ಇವ್ರ ಬಗ್ಗೆ ರಾಜ್ಕುಮಾರ್ ಅವರು ಒಂದು
ಸಂದರ್ಭದಲ್ಲಿ ಮಾತಾಡ್ಯಾರ. ಆಮೇಲೆ ರಮೇಶ್ ಅವರ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮೃಡದೇವರ ಫೋಟೋ ನನ್ನ ಮನೆಯಲ್ಲಿದೆ ಅಂತ ಕೂಡ ಮಾತಾಡೋಣ. ಅಂದಮೇಲೆ ಮೃಡದೇವರ ಹೆಸರಿಡುವುದೇ ಸೂಕ್ತ ಅಂತ ನನ್ನ ಅಭಿಪ್ರಾಯ. ರಂಗಮಂದಿರದ ಬಗ್ಗೆ ಹೇಳಬೇಕಂತಂದ್ರೆ ಯಾರ ಹೆಸರನ್ನು ಸೂಚಿಸಬೇಕು, ನಮ್ಮ ಮೃಡದೇವ ಗವಾಯಿಗಳ ಕಂಪನಿಯಲ್ಲಿ ಪಾತ್ರ ಮಾಡಿ ನುರಿತ ಕಲಾವಿದರಾಗಿದ್ದರು. ಆಮೇಲೆ ಈ ಕಲಾವಿದರ ಪೈಕಿ ಸಿಂಧನೂರಿನಲ್ಲಿರ್ತಕ್ಕಂತಹ ಕಲಾವಿದರಂದರೆ ಹಂಚನಾಳ ಕೆ ಗ್ರಾಮದ ಲಿಂಗೈಕ್ಯ ಸ್ವರೂಪಿ ಸಿದ್ದರಾಮಯ್ಯ ಗವಾಯಿಗಳು. ಈ ಗವಾಯಿಗಳನ್ನು ಗವಾಯಿಗಳಾಗಬೇಕಾದರೆ ಮೃಡದೇವ ಗವಾಯಿಗಳೇ ಕಾರಣ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ರಾಜವಂಶ ಯುವರಾಜಕುಮಾರ್ ಕನ್ನಡ ಸೇವಾ ಟ್ರಸ್ಟಿನ ಸರ್ವ ಸದಸ್ಯರು ಇವತ್ತು ನಗರಸಭೆ ಅಧ್ಯಕ್ಷರು ಮತ್ತು ಪೌರಾಯುಕ್ತರಿಗೆ ನಾವು ಮನವಿ ಕೊಡೋಕೆ ಬಂದಿವಿ. ಕಾರಣ ಇಷ್ಟೇ, ಇವತ್ತಿನ ದಿವಸ ನಮ್ಮ ನಗರದಲ್ಲಿ ರಂಗಮಂದಿರ ಆಗಾಗದೆ. ಆ ರಂಗಮಂದಿರಕ್ಕೆ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜಕುಮಾರ್ ಅವರ ಹೆಸರು ನಾಮಕರಣ ಮಾಡಬೇಕಂತಂದು ಈ ಮುಖಾಂತರ ನಾವು ರಾಜವಂಶ ಯುವರಾಜಕುಮಾರ್ ಕನ್ನಡ ಸೇವಾ ಟ್ರಸ್ಟ್ ತಾಲೂಕು ಘಟಕ ವತಿಯಿಂದ ನಾವು ಅವರಿಗೆ ಮನವಿ ಮಾಡ್ಕೊಂತೀವಿ. ಕಾರಣ ಇಷ್ಟೇ, ಯಾಕಂತಂತಂದರೆ ಯಾವುದೇ ವ್ಯಕ್ತಿ ಆಗಲಿ, ಆ ಒಂದು ವ್ಯಕ್ತಿ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅನ್ನೋ ವ್ಯಕ್ತಿ ಇವತ್ತಿನ ದಿವಸ ತಮ್ಮ ಸಿನಿಮಾ ರಂಗದಲ್ಲಿ ಕಲಾ ಸೇವೆಯನ್ನು ತೊಡಗಿಸ್ಯಾರ. ಯಾವ ರೀತಿ ಕಲಾ ಸೇವೆಯಲ್ಲಿ ತೊಡಗಿದ್ದಾರೆ ಅಂತಂದರೆ, ಅವರು ಹುಟ್ಟಿದಂಥ 6 ತಿಂಗಳಿಂದ ಹಿಡಿದು ಅವರು ಓದು ಏನು 46 ವರ್ಷ ಏನು ಬಾಳಿದ್ರಲ್ಲ, ಆ 46 ವರ್ಷ ಕೂಡ ಕಲಾ ಸೇವೆಯಲ್ಲಿ ತನ್ನಮ್ಮ ತಾವು ತೊಡಗಿಸ್ಕೊಂಡಾರ. ಚಿಕ್ಕ ವಯಸ್ಸಿನಲ್ಲೇ ಐತಿಹಾಸಿಕ ಪೌರಾಣಿಕ ಎಲ್ಲ ಥರದ ಒಂದು ಪಾತ್ರಗಳನ್ನು ಮಾಡಿದ್ದಾರೆ. ಅವರ ತಂದೆ ಆದಂಥ ಡಾಕ್ಟರ್ ರಾಜಕುಮಾರ್ ಅವರು ಕೂಡ ಏನು ಕಲಾ ಸೇವೆ ಮಾಡಿದ್ದಾರೆ. ಅವರು ಮೂಲತಃ ಅವರು ಕೂಡ ಕಲಾ ಸೇವೆಯಿಂದ ಬಂದವರು. ಅವರು ಕೂಡ ಈ ವಂಶ ಹೆಂಗಪ್ಪ ಅಂತಂತಂದ್ರೆ, ಸುಮಾರು ಒಂದು 60-70 ವರ್ಷದಿಂದ ನಟನೆ ಕಲಾ ಸೇವೆಯಲ್ಲಿ ತೊಡಗದೆ ಸಮಾಜ ಸೇವೆ, ನಾಡು ನುಡಿ ನೆಲ ಜಲ ಭಾಷೆ ವಿಚಾರವಾಗಿ, ಅದೇ ರೀತಿಯಾಗಿ ದೆಹಲಿಯಲ್ಲಿರ್ತಕ್ಕಂಥ ಕನ್ನಡ ಸಂಘ ಆಗಿರ್ಬೋದು, ನಾನಾ ಕನ್ನಡವನ್ನು ಕಟ್ಟೋಕೆ ಏನೇನು ಕೆಲಸ ಮಾಡಬೇಕು ಎಲ್ಲ ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದೆರಡು ಇದು ಹೇಳೋಕೆ ಇಷ್ಟಪಡ್ತೀನಿ ನಿಮಗೆ. ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅವರು LED ಬಲ್ಪ್ ಬಳಕೆ ಉತ್ತೇಜನೆ, ಇವು ಸರ್ಕಾರದ ಜಾಹೀರಾತುಗಳು. ಅದೇ ರೀತಿಯಾಗಿ ಚೆಲುವ ಚಾಮರಾಜನಗರ ಕೊರೋನಾ ನಿರೋಧ ಲಸಿಕೆ ಅಭಿಯಾನ, ಅಂದಿನ ಆಗಿನ ಉತ್ಪನ್ನಗಳು, BMTC ಬಸ್ ಆದ್ಯತಾ ಪಥ, ಪ್ರವಾಸೋದ್ಯಮ, SSLC ಬಳಕೆ, GTC ಸೇರಿ ಕೌಶಲ್ಯ ಕರ್ನಾಟಕ ನೆರವಾಗಲು ಜಾಗೃತಿ, ಸಿಡಾನ್ ಉದ್ಯಮ, ಶೀತಲ ತರಬೇತಿ ಪ್ರಯೋಜನ ಮನವರಿಕೆ, ಗ್ರಾಮೀಣ ಯುವಜನರಿಗೆ ಸಹಕಾರಿ ITI ಸೇರಲು ಪ್ರೋತ್ಸಾಹ, ಮತದಾನ ಜಾಗೃತಿ, ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳಿಗೆ ತಯಾರಿಸಿದ ದೀಪ ಸಂಜೀವಿನ ಮಣ್ಣಿನ ಅಣತೆಯ ಖರೀದಿ, ದೀಪಾವಳಿ ಆಚರಿಸುವ ಮೂಲಕ ಸ್ವಯಂ ಸಹಾಯ ಗುಂಪುಗಳಿಗೆ ಬಲಪಡಿಸಲು ಮನವಿ, ಗ್ರಾಮೀಣ ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ನೆರವಾಗುವುದಕ್ಕೆ ಸಂಜೀವಿನಿ ಯೋಜನೆ ಮಹತ್ವದ ಸಾರುವ ಪ್ರೇರಣೆ, KMF ನಂದಿನಿ ಉತ್ಪನ್ನಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಉಚಿತ ಸೇವೆ ಸಲ್ಲಿಸಿದ್ದಾರೆ. ಈ ಪುನೀತ್ ರಾಜಕುಮಾರ್ ಅವರು ವೈಯಕ್ತಿಕ ತಮ್ಮೆಲ್ಲ ಸಮಾಜ ಸೇವೆಗಳನ್ನು ಹೊರತುಪಡಿಸಿ ನಮ್ಮ ಏನಪ್ಪ ಅಂತಂತಂದರೆ, ಇವತ್ತು ನಮ್ಮ ಕರ್ನಾಟಕದ ಕರ್ನಾಟಕ ಸರ್ಕಾರದ ಇಂಥ ಎಲ್ಲ ಜಾಹೀರಾತುಗಳಲ್ಲಿ ಉಚಿತವಾಗಿ ಮಾಡಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಾಯ್ತು ಅವ್ರು ಏನೇನು ಮಾಡಿದ್ದಾರೆ ಅಂತಂದು ಅದು ವೈಯಕ್ತಿಕವಾಗಿ. ಹೀಗಾಗಿ ಇನ್ನೂ ಒಂದು 4ನೇ ಭಾಗ ಅಷ್ಟೇ ಹೇಳಿದ್ದೀವಿ ನಾವು, ಇನ್ನೂ ಹಲವಾರು ಸಮಸ್ಯೆಗಳನ್ನು ಮಾಡಿದ್ದಾರೆ ಅವರು. ಹೀಗಾಗಿ ಅವರಪ್ಪ ಇದನ್ನು ನೋಡಿರ್ಬೋದು ನೀವು ಈಗಾಗಲೇ, ಅವರಪ್ಪ ಏನೇನು ಕೆಲಸ ಮಾಡಿದ್ದಾರೆ ಏನೇನಿಲ್ಲ ಅಂತಂದು ಅವನನ್ನು ನಾವು ಬಹಿರಂಗವಾಗಿ ಒಂದ್ಸಲ ಚರ್ಚೆ, ಯಾರು ಬರ್ತಾರೆ ಅವ್ರು ಕೂಡ ಚರ್ಚೆ ಮಾಡೋಕ್ಕೂ ರೆಡಿ ಇದ್ದೀವಿ. ಹೀಗಾಗಿ ಅವರೊಂದು ಹೆಸರು ಅಲ್ಲಿ ನಾಮಕರಣ ಮಾಡಿದ್ರು ಅಂತಂತಂದ್ರೆ ತೂಕ ಇರುತ್ತಂತಂದು ಈ ಮುಖಾಂತರ ಮನವಿ ಸಲ್ಲಿಸ್ತೀವಿ. ಒಂದು ವೇಳೆ ಇದರಲ್ಲಿ ಏನಾದರೂ ಜಾತಿ ರಾಜಕೀಯ ಮಾಡಿದ್ರು ಅಂತಂತಂದರೆ ನಾವು ಒಂದು ಪಕ್ಷದಲ್ಲಿ ಕೂರಿಸ್ಕೊಂಡಿದ್ದೀವಿ ನಾವು. ಈ ಯಾಕಂತಂತಂದರೆ ರಾಜವಂಶಕ್ಕೆ ಜಾತಿ ಇಲ್ಲ, ಯಾವುದೇ ಪಕ್ಷ ಇಲ್ಲ. ಹೀಗಾಗಿ ಇದರಲ್ಲೂ ಕೂಡ ಜಾತಿ ಒಂದು ಪಕ್ಷದ ಭೇದ ಭಾವ ಮಾಡಿದ್ರಂದರೆ ನಾವು ರಾಜವಂಶದ ಅಭಿಮಾನಿಗಳು ರೂಢಿಗಿಡಿದು ಯಾರು ಜಾತಿ ಮತ್ತು ಪಕ್ಷ ಮಾಡ್ತಾರೆ ನಾವು ಅವ್ರ ವಿರುದ್ಧ ಅಪಪ್ರಚಾರ ಮಾಡಬೇಕಂತಂದು ಈ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಮಾಧ್ಯಮದ ಮೂಲಕ ಹಾಗೂ ಪತ್ರಕರ್ತರ ಮೂಲಕ ಬೇಡಿಕೊಡ್ದೇನೆಂದರೆ ಸಿಂಧನೂರು ನಗರಸಭೆಯ ಮತ್ತು ಕರ್ನಾಟಕ ಸರ್ಕಾರದ ಸಿಂಧನೂರು ನಗರಸಭೆಯ ಅವರಿಗೆ ಒತ್ತಾಯಿಸುತ್ತ ನೆನೆಗುದಿಗೆ ಬಿದ್ದಿರತಕ್ಕಂಥ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ರಂಗಮಂದಿರವನ್ನು ನಿರ್ಮಾಣವಾಗಿದೆ. ಸಂತೋಷದ ವಿಚಾರ. ಇದಕ್ಕೆ ಕ್ರಾಂತಿವೀರ ಸಂಘಟನೆ ಯುವಕ ಸಂಘದಿಂದ ಬೇಡಿಕೊಳ್ಳೇನೆಂದರೆ ದೇಶಕ್ಕಾಗಿ ಪ್ರಾಣ ಬಿಟ್ಟಂಥ ಹೋರಾಟಗಾರ ಕ್ರಾಂತಿವೀರ ಸಂಘಟನೆಯನ್ನ ನಾಮಫಲಕವನ್ನು ಅದಕ್ಕೆ ಇಟ್ಟು ಈಡೇರಿಸಬೇಕಂತ ಕಸಿ ಸಂಗೊಳ್ಳಿ ರಾಯಣ್ಣದ ಸಂಘದ ರಂಗಮಂದಿರಗಳಾಯಿತು, ಸಮುದಾಯ ಭವನ ಆಯಿತು, ಇನ್ನಂಥ ಒಂದು ಗಣ್ಯ ವ್ಯಕ್ತಿಗಳು ಹೆಸರಿಡೋಕ್ಕೆ
ಒಂದು ಮುನ್ಸೂಚನೆ ಇದೆ ನಮ್ಮ ಸಂಗೊಳ್ಳರಾಯಣ್ಣ ಅವರ ನಾಮಫಲಕವನ್ನು ಮಾಡಿದರೆ ಇನ್ನು ಸಿಂಧನೂರು ತಾಲೂಕಿಗೆ ಒಳ್ಳೆಯದು ಇದಾಗುತ್ತೆ, ಯುವಕರಿಗೆ ಇದಾಗುತ್ತೆ. ಇದು ಏನನ್ನ ಈಡೇರಿಸಲಿಲ್ಲ ಅಂದರೆ ಕ್ರಾಂತಿವೀರ ಸಂಗೊಳ್ಳರಾಯಣ್ಣ ಯುವಕ ಸಂಘದಿಂದ ಜಿಲ್ಲಾ ಮಟ್ಟದಲ್ಲಿ ರೋಡಿಗಳದ್ದು ಹೋರಾಟ ಮಾಡಬೇಕಂತಂದು ನಾವು ಮಾಧ್ಯಮ ಮೂಲಕ ನಗರಸಭೆಗೆ ಬೇಡಿಕೊಳ್ಳುತ್ತೇವೆ.